ಹೇಳಲಿಕ್ಕೆ ತುಂಬಾ ಉಂಟು, ಹೌದು ಪುರುಷ ಕಡಿಮೆ ಆಗಿದೆ. ವಾರೆ ವಾರೆ ವತಿ ಹೊಸ ಮನೆ ಹೊಸ ಸೊಸೆ ಅದ್ಭುತ. ದುಬೈಗೆ ಹೋಗ್ಲಿಕ್ಕೆ ಉಂಟು ನಾಳೆ ನಮ್ಮ ಹೂವಾ. ನಾನು ನೀವ ಇಲ್ಲಿ ಗೌರಿ ಪೂಜೆ ಇಟ್ಟು ನೀವೆಲ್ಲಿ ದುಬೈಗೆ ಹೋಗುದಂತ ಅನ್ಸಿದೆ. ಐವತ್ತಾ? ಎಷ್ಟು ಗಂಟೆ ಕೂತಿದ್ದೀರಿ ಮಾಡ್ಲಿಕ್ಕೆ ಇದು? ಅರ್ಧ ಗಂಟೆ ಇಲ್ಲ ಇವತ್ತು. ಭಯಂಕರ ಎಕ್ಸ್ಪರ್ಟ್ ಆಯ್ತಾ. ನನಗೆ ಉಡುಪಿಯಲ್ಲೆಲ್ಲ ಶಿರಮಾಮ ಹೇಳ್ತಿದ್ರು. ಇನ್ನಿಲ್ಲಿ ಮೂಡ್ಬಿದ್ರೆ ಎಲ್ಸ ಹೇಳಿ ಕೇಳುವ ಶಿರಮಾಮ ಅಂತ. ಹೆಸರೆಂತ ಹೋಟ್ಲಿದ್ ಹೇಳಿ. ಪ್ರೇಮ ವಿಲಾಸವಾ? ಪ್ರೇಮ ವಿಲಾಸ. ಕರೆಕ್ಟ್. ಇದು ಚೌತಿಗೆ ಪತ್ರೆ ಅಂತ ಉಂಟು. ಸಾಧಾರಣ ಎಷ್ಟು ಸಾಧಾರಣ ಹೂವಿದುಂಟಲ್ಲ ಪತ್ರೆ ಮಾಡಿ, ಅದು ನಮ್ದು ರಚವ್ ಅಂತ ಹೇಳ್ತಾರೆ. ಆ ಎಲೆಯಲ್ಲಿ ಕಟ್ಟಿ ಅದಕ್ಕೆ ಮತ್ತೆ ಪಟವನ್ನು ಅಂಟಿಸ್ಲಿಕ್ಕೆ ಉಂಟು, ಪ್ರತಿಷ್ಠೆ ಮಾಡಿ ಇಡ್ಲಿಕ್ಕೆ ಉಂಟು. ಅದಕ್ಕೆಲ್ಲ ಉಂಟಲ್ಲ ಈ ಪತ್ರೆಗಳು ಬೇಕು. ಮತ್ತೆ ನೀವು ಎಷ್ಟೆಲ್ಲ ಎಲೆ ತೆಗೆದಿದ್ದೀರಿ? ಎಷ್ಟು ಸಾಧಾರಣ ಒಂದು 21 ಐಟಮ್ ತೆಗೆದಿದ್ದೇನೆ. ಹೌದಾ? ಹೌದು. ಎಲ್ಲ ಹೂವಿದೆ ಎಲ್ಲ. ಇದು ಎಂತ ಕದಂಬದ? ಹೌದು ಕದಂಬದು. ಮತ್ತೆ ಇನ್ನು ಅದು ತೆಗಿಲಿಕ್ಕೆ ಉಂಟು. ಯಾವುದು ಸಂಪಿಗೆದು ಎಲ್ಲ ಹೂವಿದು ಒಳ್ಳೆ ಒಳ್ಳೆ ಪರಿಮಳ ಹೂವಿದೆಲ್ಲ. ಪತ್ರೆ ತಂದು ಹಾಕಿದ್ರೆ ಬಾರಿ ಒಳ್ಳೇದು. ಮತ್ತೆ ಗಣಪತಿ ಪ್ರತಿಷ್ಠೆ ಮಾಡುವಾಗ ಗಣಪತಿ ದೇವರ ಕಾಲಬುಡದಲ್ಲಿ ಸಹ ಪತ್ರೆ ಇಡ್ಲಿಕ್ಕೆ ಉಂಟು. ಮತ್ತೆ ಗರಿಕೆ ಇಡ್ಲಿಕ್ಕೆ ಉಂಟು. ಮತ್ತೆ ವೀಳ್ಯಪಟ್ಟಿ ಇಡ್ಲಿಕ್ಕೆ ಉಂಟು ಪ್ರತಿಷ್ಠೆ ಮಾಡುವಾಗ. ಮತ್ತೆ ತೆಂಗಿನಕಾಯಿ ಒಡಿಲಿಕ್ಕೆ ಉಂಟು. ಆಮೇಲೆ ಪ್ರತಿಷ್ಠೆ ಆರತಿ ಮಾಡಿ ದೇವರನ್ನು ಪ್ರತಿಷ್ಠೆ ಮಾಡುದು. ಮತ್ತೆ ಹೇಳಲಿಕ್ಕೆ ತುಂಬಾ ಉಂಟು. ಇನ್ನು ಹೌದು ಪುರುಷೋತ್ತ ಕಡಿಮೆ ಆಗಿದೆ. ಇಲ್ಲಿ ಅಂದ್ರೆ ತಂದೆ ಮನೆಯಲ್ಲಿ ಎರಡು ದಿನ ಗೌರಿ ಪೂಜೆ ಒಂದು ದಿನ, ಗಣಪತಿ ಹಬ್ಬ ಒಂದು ದಿನ ಆಚರಿಸುದು. ಅಲ್ಲಿ ಆದ್ರೆ ಎರಡು ಸಹ ಒಂದೇ ದಿನ. ಹಾಗೆ ನೋಡಿ, ಇಂಥ ಚೀಲದಲ್ಲಿ 3 ಚೀಲ ಬೇಕು ಒಟ್ಟಿಗೆ ಪತ್ರೆಗಳು. ಅಂದ್ರೆ ಅದು ಎರಡು ಮನೆಗೆ. ಹಾ, ಎರಡು ಮನೆಗೆ. ಹೌದು, ಅಲ್ಲಿ ಮಾವನ ಮನೆಗೆ ಸನಿಮೆ ಕೊಡುದು. ವಸಂತಿ ಶಣೆಯವರು ತುಳಸಿ ತೆಗಿತಾ ಇದ್ದಾರೆ, ತುಳಸಿ ಮಾಲೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಚೌತಿಗೆ. ಹಾ ನೋಡಿ, ಈಗ ಇದು ಗೌರಿ ಪೂಜೆಗೆ ಮತ್ತೆ ಗಣೇಶ ಹಬ್ಬಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಪ್ಪ. ತೆಂಗಿನಕಾಯಿ ವಾಯಣ ಪೂಜೆಗೆ, ಗೌರಿ ಪೂಜೆಗೆ ಇದೆಲ್ಲ. ಮತ್ತೆ ಪತ್ರಡೆ ಎಲೆ, ಕಾಟುಪೀರೆ, ಹಾಗೆ ಊರಿನ ಬೆಂಡೆ ಉಂಟು. ಅದು ಊರಿದ್ದು ಕಂಚಲ್ಲ, ಮನೆದ್ದ ಇಲ್ಲ ಅದದ್ದಾ? ಗಿಡದಲ್ಲಿ ಅದದ್ದು. ಭಯಂಕರ. ಮತ್ತೆ ಇಲ್ಲೆಂತದು ಬೋರ್ಡ್? ವಾ, ಕೈತೋಟ ಹೀರೆಕಾಯಿ. ಇನ್ನೊಂದು ಬಾವಿಕಟ್ಟೆ ಹತ್ರ, ಮೊನ್ನೆ ಇದಿರ್ಲಿಲ್ಲ, ಇಲ್ಲಿ ನೆಟ್ಟಿದ್ದಾರೆ ನೋಡಿ. ಓ ಭಯಂಕರ ಮಾರೆ ನೋಡಿದೆ. ತೋಟ ಹೀರೆಕಾಯಿ ಕೆಲವರೆಲ್ಲ ನೋಡಿ ಅದ್ರಲ್ಲಿ ಕಮೆಂಟ್ ಹಾಕ್ತಾರೆ. ಮೊನ್ನೆದು ವಿಡಿಯೋ ಚೂಡಿದ್ದೆಲ್ಲ ನೋಡಿ ಹೇಳಿದ್ದಾರೆ, ನಿಮ್ಮದು ಒಮ್ಮೆ ತಂದೆದು ತೋಟ ನೋಡ್ಲಿಕ್ಕೆ ನಾವು ಬರ್ಬೋದಾ ಅಂತ ಕೇಳ್ತಿದ್ದಾರೆ. ಬರ್ಬೋದು. ಅಂದ್ರೆ ಎರಡು ದಿವಸ ಬಿಟ್ಟು ಬನ್ನಿ, ಅಂದ್ರೆ ನಮ್ಗೆ ಈಗ ಪುರುಸೋದಿಲ್ಲ, ಚೌತಿ ಅಲ್ವಾ. ನೀವು ಬರುದಾದ್ರೆ ಒಂದು 2-3 ದಿವಸ ಬಿಟ್ಟು ಬಂದ್ರೆ ಒಳ್ಳೇದು. ಸಾಯಂಕಾಲ ಬಂದ್ರೆ ನಾವು ಕಾಫಿ ಎಲ್ಲ ಮಾಡಿಕೊಡ್ತೇವೆ. ವೀಕ್ಷಕರೇ, ಈಗ ಸಾಧಾರಣ ಒಂದು 3.5 ಗಂಟೆಗೆ ಬಂದು ಚಾ ಕುಡಿಯುವ ಅಭ್ಯಾಸ. ಈಗ ಚಾ ಕುಡ್ದಾದ್ಮೇಲೆ ನಮ್ಗೆ ನಾಳೆದು ಗೌರಿ ಪೂಜೆದೆಲ್ಲ ತಯಾರಿ ಆಗ್ತಾ ಉಂಟು. ನೋಡಿ, ಇದು ನಮ್ಗೆ ವಾಯುಣ ಅಂತ ಉಂಟು ಗೌರಿ ಪೂಜೆಗೆ, ವಾಯುಣ ಪೂಜೆಗೆ. ಅದು ತೆಂಗಿನಕಾಯಿ ಉಂಟಲ್ವಾ, ಅದಕ್ಕೆ ಪೂಜೆ ಮಾಡ್ಲಿಕ್ಕೆ ಉಂಟು. ಅದಕ್ಕೆಲ್ಲ ಉಂಟಲ್ಲ ಶೃಂಗಾರ ಮಾಡ್ಲಿಕ್ಕೆ ಉಂಟು, ಹಳದಿ ನೀರಿನಲ್ಲಿ ಹಾಕಿ. ಆಮೇಲೆ ಅದಕ್ಕೆ ಕುಂಕುಮ, ಕಾಡಿಗೆ, ಸಿಂಧೂರ ಎಲ್ಲ ಹಚ್ಚಿ ಉಂಟಲ್ಲ, ಮನುಷ್ಯರ ಮುಖದ ಹಾಗೆ ಅದು ಕಾಣ್ತದೆ, ಅಷ್ಟು ಚಂದ ಮಾಡ್ಲಿಕ್ಕೆ ಉಂಟು ಅದು. ಅದು ಮತ್ತೆ ಸಿಂಗಾರ ಅಕ್ಕ ಈಗ ಎಲ್ಲ ಮಾಡ್ತಾರಲ್ಲ, ಆಗ ತೋರಿಸ್ತೇನೆ. ಮತ್ತೆ ಈಗ ಲಾಡು ಮಾಡ್ಲಿಕ್ಕೆ ಉಂಟಲ್ಲ, ಅದೆಷ್ಟೊತ್ತಿಗೆ? ಅದು ಮತ್ತೆ ಲಾಡು ತಡ ಉಂಟು, ಚಕ್ಕುಲಿ ಎಲ್ಲ ಉಂಟು ರಾತ್ರಿ. ಹೌದಾ? ಪುರ್ಸೋದಿಲ್ಲ ಈಗ. ನೋಡಿ, ಇಲ್ಲಿ ಕೊಟ್ಟಿಗೆ ಹೆಣಿತಾ ಇದ್ದಾರೆ, ಕೊಟ್ಟಿಗೆ ಮಾಡಿ ಆಗಿದೆ. ಗುಂಡ ನಮ್ಮ ಕೊಂಕಣೆಯಲ್ಲಿ ಕೊಟ್ಟ ಅಂತ ಹೇಳ್ತೇವೆ. ಒಳ್ಳೆ ಹಲಸಿನ ಎಲೆಯನ್ನು ತೆಗೆದು ಆಗಲ್ಲೇ ಇದರಲ್ಲಿ ಈ ಥರ ಪತ್ರಾವಳಿ ಎಲ್ಲ ಮಾಡಿ 3-4 ಎಲೆ ಎಲ್ಲ ಜಾಯಿಂಟ್ ಮಾಡಿ ಹಾಗೆ
ಕೊಟ್ಟಿಗೆಗೆ ಈ ತರ ಕಡ್ಡಿ ಹಾಕಿ ಹೆಣೆಯುದು ಯಾರು ಮಾಡ್ತಿರೋದು ಗೊತ್ತುಂಟ ಕೊಟ್ಟಿಗೆಯನ್ನು ನೋಡಿ, ಸೊಸೆ ಮಾಡ್ತಾ ಇದ್ದಾರೆ ಕೊಟ್ಟಿಗೆ. ಎಷ್ಟು ಆಯ್ತು ಮದರ್ ಮೈ? ಐವತ್ತಾ? ಎಷ್ಟು ಗಂಟೆ ಕೂತಿದ್ದೀರಿ ಮಾಡ್ಲಿಕ್ಕೆ ಇದು? ಅರ್ಧ ಗಂಟೆ ಇಲ್ಲ, ಐವತ್ತು. ಭಯಂಕರ ಎಕ್ಸ್ಪರ್ಟ್ ಆಯ್ತಾ. ಬಚ್ಚೋ ಕ್ಲಾಪ್ ಹೊಡಿತಾ ಇದ್ದಾನೆ. ನಾಳೆ ರಜೆಯಾ ಶಾಲೆಗೆ? ಆಯ್ತು, ಆಯ್ತು, ನಾಳೆ ರಜೆ ಹಾಕುವ ನಿಂಗೆ. ಹಾಗಾದ್ರೆ ಬುಧವಾರದ್ದು ರಜೆ ಕ್ಯಾನ್ಸಲ್. ನೋಡಿ ಇದು ಮೆಟ್ಟು ಕತ್ತಿ. ನಮಗೆ ತರಕಾರಿ ಎಲ್ಲ ದೊಡ್ಡ ದೊಡ್ಡ ಫಂಕ್ಷನ್ಗೆ ಎಲ್ಲ ಉಂಟಲ್ಲ, ಇದರಲ್ಲೇ ನಾವು ಮಾಡುದು. ನೋಡಿ, ಮತ್ತೆ ಎರೆಮಣೆ ಸಹ ಉಂಟು. ತುರಿಮಣೆ ಎರೆಮಣೆ ಹೇಳ್ತಾರೆ, ಮತ್ತೆ ತುರಿಮಣೆ ಸಹ ಹೇಳ್ತಾರೆ. ಈಗ ತುರಿಲಿಕ್ಕೆ ಆಗ್ತದೆ. ಮತ್ತೆ ನೋಡಿ ಇದರಲ್ಲಿ, ನೋಡಿ ಪ್ಲೇಟ್ ಹಿಡಿದು, ಪ್ಲೇಟ್ ಇಡ್ಲಿಕ್ಕೆ. ಹೌದು, ಹರಿವೆ ಹಿಡ್ಕೊಂಡಿಲ್ಲಿ ವಂದನ ಕಿಣಿ ಅವರು ಬರ್ತಾ ಇದ್ದಾರೆ ಹರಿವೆ ಸೊಪ್ಪು ಹಿಡ್ಕೊಂಡು ರಂಗಸ್ಥಳಕ್ಕೆ. ಇದು ಎರಡು ಕಡೆ ಸಹ ಕಟ್ ಮಾಡಿ ಇಡ್ತಾ ಇದ್ದಾರೆ ರೇವತಿ ಶೆಣೆ ಅವರು. ಎಲ್ರು ಬನ್ನಿ ಚೌತಿಗೆ. ಆಯ್ತಾ? ಆಯ್ತು. ಉಂಡೆ, ಚಕ್ಕುಲಿ, ವಡೆ, ಪಂಚಕಜ್ಜಾಯ, ಮತ್ತೆ ವಡೆ ವಡೆ ಎಲ್ಲ ಮಾಡ್ತೇವೆ. ಆಯ್ತು. ಹೌದು, ಗಮ್ಮತ್ ಈ ಸಲ. ಅದು ಕೂಡ ಚೌತಿ ಬಾರಿ ಗಮ್ಮತ್. ಹೊಸ ಸೊಸೆ ಬಂದಿದ್ದಾಳೆ ನಮ್ಗೆ, ನನ್ನ ಮಗನಿಗೆ ಮದುವೆ ಆಗಿ ಹೊಸ ಸೊಸೆ ಬಂದಿದ್ದಾಳೆ. ಹೌದು, ಬಾರಿ ಗಮ್ಮತ್ ಚೌತಿ. ಮತ್ತೆ ಹೊಸ ಮನೆಯಲ್ಲಿ ಚೌತಿ ಈ ಸಲ. ಹೌದು, ವಾರೆ ವಾರೇವತಿ, ಹೊಸ ಮನೆ, ಹೊಸ ಸೊಸೆ, ಅದ್ಭುತ. ದೊಡ್ಡ ಮನೆಗೆ ನೋಡಿ ಮಾಲೆ ಮಾಡುದು, ಫುಲ್ ಬಿಸಿ ಅವರು. ನಂದಿ ಬಟ್ಟಲಿನ ಹೂವಿನ ಮುಗ್ಗನ್ನ ತಗೊಂಡು ಅದ್ರದ್ದು ಉಲ್ಲನಲ್ಲಿ ಎಲ್ಲ ದೇವಸ್ಥಾನಗಳಿಗೆಲ್ಲ ಕೊಡ್ತೇವೆ ನಾವು. ಹೌದು, ದುಬೈಗೆ ಹೋಗ್ಲಿಕ್ಕುಂಟು ನಾಳೆ. ನಮ್ಮ ಹೂವಾ? ನಾನ್ ನೀವ ಇಲ್ಲಿ ಗೌರಿ ಪೂಜೆ ಇಟ್ಟು ನೀವೆಲ್ಲ ದುಬೈಗೆ ಹೋಗುದು ಅಂತ ಅನ್ಸಿದೆ. ಹೂ ಕಟ್ಟಿ ನಾಳೆ ನಮ್ಗೆ ಕೊಡ್ಬೇಕೇಳಿ ಇದು ರಾಘವೇಂದ್ರ ಮಠದ ಭಟ್ರು ಹೇಳಿದಾರಂತೆ. ನನ್ನ ಮಗಳು ಈಗ ಹೇಳಿದ್ಲು ಕಟ್ಟಿ ಕೊಡ್ತಾರ ಅಂತ. ಅದಕ್ಕೆ ಅವರು ನಾನು ಆಯ್ತು ಒಂದು ಕಳಿಸಿ ಬಿಡಿ ದುಬೈಗೆ ಸಹ, ಅಲ್ಲಿಗೆ ಸಹ ಒಂದು ತಲುಪಲಿ. ಎರಡು ಮೂರು ವರ್ಷ ಟೋಪು ಇದೆಲ್ಲ ಇಟ್ಕೊಂಡು ಈಗ ತರಕಾರಿ ಹೆಚ್ಚಲಿಕ್ಕೆ. ನೋಡಿ ಪೊಟ್ಲಿ ಮಾಡುದು ಯಾವ ತರ ಅಂತೇಳಿ ತೋರಿಸ್ತಾ ಇದ್ದಾರೆ. ಅದನ್ನೆಲ್ಲ ಚಂದ ಮಾಡಿ ತೊಳೆದು ಈ ತರ ಚಾಪೆಯಲ್ಲಿ ಹಾಕಿಟ್ಟಿದ್ದಾರೆ. ಅದ್ ಸ್ವಲ್ಪ ನೀರಿನ ಪಸೆ ಆರ್ಲಿಕ್ಕೆ. ಬಿಲ್ವ ಪತ್ರೆ ಹೇಳ್ತಾರೆ ಇದಕ್ಕೆ. ಅಬ್ಬಲಿಗೆ ಎಲ್ಲ ಹೂ ಇದು. ಇದು ಕರವೀರ ನೋಡಿ, ಇದು ಕದಂಬ ಹೂ. ಇದು ಕದಂಬ. ಹೌದು, ನಿನ್ನೆ ನೋಡಿ. ಇದು ಸಂಪಿಗೆ, ಕೆಂಡ ಸಂಪಿಗೆ ನೋಡಿ. ಇದು ಇದೆಲ್ಲ ಹಾಕಿ ಇದಕ್ಕೆ ಎಲ್ಲ ಉಂಟು. ಎಲ್ಲ 21 ನಮೂನೆ ಐಟಮ್ ಇದು. ಎಲ್ಲ ಕೃಷ್ಣ ತುಳಸಿ. ನಿಲ್ಲಿ ನಿಲ್ಲಿ, ಕೃಷ್ಣ ತುಳಸಿ, ಕೃಷ್ಣ ತುಳಸಿ. ಕೆಂಪು ಬಿಲ್ವಪತ್ರೆ ಈಶ್ವರನಿಗೆ ತುಂಬಾ ಪ್ರೀತಿ ಅಲ್ಲ ಬಿಲ್ವಪತ್ರೆ ಅಂದ್ರೆ. ಅದಕ್ಕೆ ನೀನು ಬಿಲ್ವಪತ್ರೆ ಹಾಕುದು. ದೇವನದು ಪಟ ಹಾಕಿ ನೋಡಿ. ಈ ತರ ಪಿನ್ ಎಲ್ಲ ಕಬ್ಬಿಣದ ಹಾಕ್ಲಿಕ್ಕಿಲ್ಲ, ಈ ತರ ಮುಳ್ಳು ಮುಳ್ಳಿನಿಂದ. ಇದಕ್ಕೆ ಹೇಳಿದ್ರೆ ಇದು ದೊಡ್ಡ ಮುಳ್ಳು, ಮುಳ್ಳಿನಲ್ಲಿ ದೊಡ್ಡದ ಎತ್ತಿದ್ದು ಮುಳ್ಳಿ ನೋಡಿ. ಈ ತರ ಇಲ್ಲಿ ಕೊಡಿ, ನಾನು ತೋರಿಸ್ತೇನೆ. ಈ ತರ ದೊಡ್ಡ ಮುಳ್ಳು ಈ ತರ ಹಾಕಿ ಫೋಟೋ ಅಂಟಿಸಿ ಇದ್ದಾರೆ ಇಲ್ಲಿ.
ಮಗ ತರಕಾರಿ ಹೆಚ್ಚಲಿಕ್ಕೆ ಕೂತಿದ್ದಾನೆ. ಅಳಸಂಡೆ ಹೇಗೆ ಇನ್ನು ಯಾಪುಂಡ ಎಂಚ ಎಲ್ಲ ತರಕಾರಿ ಊರು. ಇದು ಅರಿವೆ ಸೊಪ್ಪು, ಐದು ತರದ ಸೊಪ್ಪು ಹಾಕಿ ಪಲ್ಯ ಮಾಡ್ಲಿಕ್ಕೆ ಉಂಟು. ಹಲಸಿನ ಬೀಜ ಚೂರು ಚೂರು ಮಾಡಿ ಇದಕ್ಕೆ ಹಾಕಿ, ಚಪ್ಪೆ ಮಾಡ್ಲಿಕ್ಕೆ ಉಂಟು, ಉಪ್ಪು ಹಾಕಿ ಮಾಡಿ ಕೂಡ ಮಾಡ್ಲಿಕ್ಕೂ ಉಂಟು. ಅರಿವೆ ಸೊಪ್ಪು, ಬೆಂಡೆ ಸೊಪ್ಪು, ಹೀರೆಕಾಯಿ ಸೊಪ್ಪು, ಅಳಸಂಡೆ ಸೊಪ್ಪು, ಚಗತೆ ಸೊಪ್ಪು, ತೊಜಂಕ್ ತಗತೆ ಸೊಪ್ಪು, ಹೌದು, ಮತ್ತೆ ಹಲಸಿನ ಬೀಜ ಚೂರು ಮಾಡಿ ಹಾಕ್ಲಿಕ್ಕೆ ಉಂಟು, ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು, ಮತ್ತು ಸ್ವಲ್ಪ ಅದರಲ್ಲಿ ಸಪ್ಪೆ ತೆಗಿಲಿಕ್ಕೆ ಉಂಟು ಗೌರಿ ದೇವರಿಗೆ ಬಡಿಸ್ಲಿಕ್ಕೆ. ಆಮೇಲೆ ಬೇಕಾದ್ರೆ ನಾವು ಉಪ್ಪು ಹಾಕಿ ತಿನ್ನೋದು, ಹೌದು, ಊಟ ಮಾಡುವಾಗ ಹೌದು. ಸೊಸೆ ಎಂತದ ತಗೊಂಡು ಬಂದ್ರೆ ಎಂತದು ಕಾಫಿ ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಮೂವಿ ನೋಡ್ಲಿಕ್ಕೆಲ್ಲ ಕೂತಿದ್ದಾರೆ. ಈಚಿಂದ ಲ್ಯಾಪ್ಟಾಪ್ ಅಲ್ಲಿ, ಈಚಿಂದ ಮೊಬೈಲ್ ಅಲ್ಲಿ ಎಲ್ಲ. ಕಟೀಲಮ್ಮ ಬಂತು ರಿಕ್ಷಾ. ಫ್ರೆಂಡ್ಸ್, ಇದು ಅಪ್ಪ ನನಗೆ, ಹಾಗೆ ನನ್ನ ಇಬ್ಬರು ಅಕ್ಕನವರಿಗೆ ವಂದನಕ್ಕಾಗಿ ಸಂದೇಕ. ನಮಗೆ ತವರು ಮನೆಯಿಂದ ಪ್ರತಿ ವರ್ಷ ಕೂಡ ವಾಯಣ ಪೂಜೆಗೆ ಕೊಡುವಂಥ ತೆಂಗಿನಕಾಯಿಯನ್ನು ತರಿಸಿರುವಂಥದ್ದು. ಹಾಗೆ ಅದನ್ನು ಇಲ್ಲಿ ತವರು ಮನೆಯಲ್ಲೇ ಸಿಂಗಾರ ಮಾಡಿಕೊಂಡು ತಗೊಂಡೋಗುವಂಥದ್ದು ನಾವು. ಶ್ರೀನಿವಾಸ ಅವರ ಇನ್ಸ್ಟ್ರಕ್ಷನ್ ಮೇರೆಗೆ ಇಲ್ಲಿ ಕೆಲಸ ಆಗ್ತಾ ಉಂಟು. ಫ್ರೆಂಡ್ಸ್, ಈಗ ನಾಲ್ಕು ಪೊಟ್ಲಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಅಪ್ಪ. ಇದು ಉಳಿದ ಇದೆಲ್ಲ ಇಲ್ಲಿ, ಅದು ಗಣಪತಿ ದೇವರ, ಗಣಪತಿ ದೇವರ ಕಾಲಬುಡದಲ್ಲಿ ಹಾಕಿ ಮತ್ತೆ ಗಣಪತಿ ಇಲ್ಲಿ ಇದರಲ್ಲಿ ಪ್ರತಿಷ್ಠ ಮಾಡ್ಲಿಕ್ಕೆ ಉಂಟು. ಅಂದ್ರೆ ಬಾಳೆಯಲ್ಲಿ ಹಾಕಿ ಅಕ್ಕಿ ಹಾಕಿ ಆಮೇಲೆ ಪತ್ರೆ ಹಾಕ್ಬೇಕು, ಆಮೇಲೆ ಗಣಪತಿಯನ್ನು ಕೂರಿಸುದು. ರವೀಂದ್ರ ಕೆಣಿ ಅವರು ಸ್ವೀಟ್ ತಿಂತಾ ಇದ್ದಾರೆ. ನನಗೆ ಸ್ವೀಟ್ ಅಂದ್ರೆ ಬಹಳ ಇಷ್ಟ. ಹೌದಾ? ಮೊದ್ಲಿಂದ ನಾನು ಸಣ್ಣದಿರುವಾಗ ಶಿರಾ ತಿಂತಿದ್ದೆ. ಸರಿ, ಶಿರಾ ನನಗೆ ಉಡುಪಿಯಲ್ಲೆಲ್ಲ ಶಿರಾ ಮಾಮ ಹೇಳ್ತಿದ್ದೆ. ಇನ್ನಿಲ್ಲಿ ಮೂಡ್ಬಿದ್ರೆ ಎಲ್ಲ ಸಹ ಹೇಳಿ ಕೇಳುವ ಶಿರಮಾಮ ಅಂತ. ಹೆಸರೆಂತ ಹೋಟ್ಲಿದ್ದು ಹೇಳಿ. ಪ್ರೇಮ ವಿಲಾಸವಾ? ಪ್ರೇಮ ವಿಲಾಸ, ಕರೆಕ್ಟ್. ಉಡುಪಿಯ ಪ್ರೇಮ ವಿಲಾಸ ಹೋಟೆಲ್. ಕೆನೆಮುಲ್ಕಿ ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟು ಚಂದ ಮಾಲೆ ಒಂದು ರೆಡಿ ಆಗಿದೆ ನೋಡಿ. ಇಲ್ಲಿ ಸುಗಂಧಿ ಹೂವಿನ ಒಂದು ಮಾಲೆ ಮಾಡ್ತಾ ಇದ್ದಾರೆ. ಪುಳ್ಳಿ ಕೈಗೆ ನೈಲ್ ಪಾಲಿಶ್ ಎಲ್ಲ ಹಾಕಿದ್ದಲ್ಲ. ಅರಶಿನ ಕಲರ್ ನಮ್ಮ ಮನೆಯಲ್ಲಿ ನಾಲ್ಕು ಕಲರ್ ಆಗ್ತದೆ. ಈಗ ಇದರಲ್ಲಿ ಕೆಂಪು ಕಲರ್ ಅಪ್ಪವೇ ನೆಟ್ಟದಲ್ವಾ. ಇದರಲ್ಲಿ ಮೂರು ಕಿಸುರು ಬರ್ತದೆ, ಕುಸುಮ, ಅದನ್ನು ತೆಗೆದು ಇದು ಮತ್ತೊಂದು ಹಳದಿ ಕಲರ್ ನಾಮ, ಬಿಳಿ ಕಲರಿನ ಸುಗಂಧಿ ಒಳಗೆ ಅರಶಿನ ನಾಮ. ಇದಕ್ಕೆ ಇದು ಅರಶಿನ, ಇದು ಬಿಳಿ. ಒಮ್ಮೆ ಕಟ್ಟಿ ಮಾಡಿ ನೋಡಿ, ಹಳದಿ ಸುಗಂಧಿ ಇದು. ಇದರ ಕುಸುಮ ತೆಗೆದು ನಾನು ಈಗ ಸುಗಂಧಿ ಹೂವನ್ನು ಕಟ್ಟುತ್ತಾ ಇದ್ದೇನೆ. ನಾಲ್ಕು ತರದ ಸುಗಂಧಿ ಹೂ ಆಗ್ತದೆ ನಮ್ಮ ಮನೆಯಲ್ಲಿ. ಬಿಳಿ, ಹಳದಿ, ನಾಮ ಸುಗಂಧಿ, ಕೆಂಪು. ಕೆಂಪು ಅಂದ್ರೆ ಲೈಟ್ ಆರೆಂಜ್. ಅದು ಕುಸುಮ ತೆಗೆದಿದ್ದಾರಲ್ಲ ಅಮ್ಮ, ಕುಸುಮದಿಂದಲೇ ಒಂದು ಮಾಲೆ ಮಾಡುತ್ತಿದ್ದಾರೆ ದೊಡ್ಡಮ್ಮ ನೋಡಿ. ಈಚಿಂದ ಹೂವು, ಈಚಿಂದ ತರಕಾರಿ, ಈಚಿಂದ ಇಲ್ಲಿ ವಂದನ ಕಿಣಿಯವರು ನಿಂತಿದ್ದಾರೆ. ತೆಂಗಿನಕಾಯಿ ಇಲ್ಲಿಗೆ ಅದರದ್ದು ಕೂರೆಲ್ಲ ತೆಗೆದು ಚಂದ ಮಾಡಿ ಅರಶಿನ ನೀರಲ್ಲಿ ತೊಳೆದು ವಾಯಣ ಪೂಜೆಗೆ ರೆಡಿ ಮಾಡಲಿಕ್ಕೆ. ಫ್ರೆಂಡ್ಸ್, ಇವಾಗ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕೊಳ್ತೇವೆ. ಅದಕ್ಕೆ ನಾವು ಅರಶಿನವನ್ನು ಹಾಕಿ ನೀರನ್ನು ಅರಶಿನ ನೀರನ್ನು ರೆಡಿ ಮಾಡಿಕೊಂಡು ಈ ತೆಂಗಿನಕಾಯಿಯನ್ನು ಚಂದ ಮಾಡಿ ಇದರಲ್ಲಿ ತೊಳಿತೇವೆ. ಅಂದರೆ ತೆಂಗಿನಕಾಯಿ ಇದರದ್ದು ಜುಟ್ಟೆಲ್ಲ ತೆಗೆದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೇವೆ. ಅದರ ಮೇಲಿರುವಂಥ ಈ ಕೆಸರೆಲ್ಲ ಅದೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಆಮೇಲೆ ಅದನ್ನು ನೀರಲ್ಲಿ ಅರಶಿನ ನೀರಲ್ಲಿ ತೊಳೆದು ಅದಕ್ಕೆ ಶೇಡಿ ಅಂತ ವೈಟ್ ಕಲರಿ ಚೌಕ್ ಟೈಪ್ ಬರುತ್ತೆ, ಪೂಜಾ ಸಾಮಗ್ರಿ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನು ಹಾಕ್ತಾ ಇದ್ದೇವೆ ರೌಂಡಲ್ಲಿ ಹಾಕಿ. ಆಮೇಲೆ ಅರಶಿನ, ಸಿಂಧೂರ, ಕುಂಕುಮ, ಗಂಧ ಮತ್ತು ಮನೆಯಲ್ಲಿ ಮಾಡಿರುವಂಥ ಪ್ಯೂರ್ ಆದ ಆರ್ಗ್ಯಾನಿಕ್ ಅಡುಗೆಯನ್ನು ಹಾಕ್ಲಿಕ್ಕುಂಟು.
ಒಂದು ಹೆಣ್ಣು ಮುಖದ ಹಾಗೆ ಅದನ್ನು ರೆಡಿ ಮಾಡಲಿಕ್ಕುಂಟು. ಹಾಗೆ ಒಂದು ಬುಟ್ಟಿಯೊಳಗೆ ಎರಡು ಬಾಳೆ ಎಲೆ ಹಾಕಿ ಎರಡು ಗ್ಲಾಸ್ ಅಕ್ಕಿಯನ್ನು ಹಾಕಿ ಅದನ್ನು ಚೆಂದ ಮಾಡಿ ಹರಡಿ ಈ ಸಿಂಗಾರಗೊಂಡ ತೆಂಗಿನಕಾಯಿಯನ್ನು ಇಟ್ಟು ಆ ಬುಟ್ಟಿಯಲ್ಲಿ ಇಡ್ಲಿಕ್ಕುಂಟು. ಆಮೇಲೆ ಅದಕ್ಕೆ ಪೂಜೆ ಮಾಡಲಿಕ್ಕುಂಟು ಗೌರಿ ಪೂಜೆ ದಿನ. ನೋಡಿ, ಗಲ್ಲಕ್ಕೆ ಅರಶಿನ ಹೇಗೆ ಹಚ್ಚುತ್ತೇವೆಯೋ ಹಾಗೆ ಹಾಗೆ ಹಣೆಗೆ ಕುಂಕುಮ, ಕುಂಕುಮದ ಮೇಲೆ ಗಂಧ ಬರ್ತದೆ ಹಚ್ಚಲಿಕ್ಕೆ, ಹಾಗೆ ಮತ್ತೆ ತುಟಿಗೆ ಸಿಂಧೂರವನ್ನು ಹಚ್ಚುವಂಥದ್ದು. ಕೆಲವರು ಬೇರೆ ಟೈಪ್ ಮಾಡೋದು ಕೂಡ ನಾನು ನೋಡಿದ್ದೇನೆ, ಸಿಂಧೂರವನ್ನು ಮೂಗಿನ ಇದರಲ್ಲಿ ಹಚ್ತಾರೆ, ಆದರೆ ನಾವು ತುಟಿಗೆ ಸಿಂಧೂರವನ್ನು ಹಚ್ತೇವೆ. ಹಾಗೆ ನೋಡಿ, ಮುಖದ ರೀತಿಯಲ್ಲಿ ಮಾಡ್ತೇವೆ, ಕಣ್ಣಿಗೆ ಕಾಡಿಗೆ, ಹಣೆಗೆ ಕುಂಕುಮ, ಕುಂಕುಮದ ಮೇಲೆ ಗಂಧ, ತುಟಿಗೆ ಸಿಂಧೂರ, ಗಲ್ಲಕ್ಕೆ ಅರಶಿನ. ಹೀಗೆ ಹಚ್ಚಿ ಒಳ್ಳೆ ಗೌರಿ ಪೂಜೆಗೆ ಈಗ ವಾಯಣ ರೆಡಿ ಆಗ್ತಾ ಉಂಟು. ಮತ್ತು ಈ ಬಾಳೆ ಎಲೆಯ ತುದಿ ನೋಡಿ, ತುದಿಗೆ ಎದುರಾಗಿ ಈ ವಾಯಣದ ಮುಖವನ್ನು, ಈ ತೆಂಗಿನಕಾಯಿಯ ಮುಖ ನಾವು ಸಿಂಗಾರಗೊಂಡದ್ದು, ಅದನ್ನು ಎದುರು ಬದುರಾಗಿ ಇಡುವಂಥ ಕ್ರಮ, ಬಾಳೆ ಎಲೆಯ ತುದಿಗೆ ಈ ಥರ ಇಡುವಂಥದ್ದು ಹೀಗೆ. ಆಮೇಲೆ ಇದಕ್ಕೆ ಕಬ್ಬು ಮತ್ತು ವೀಳ್ಯದೆಲೆ ಪಟ್ಟಿ ಇಡ್ಲಿಕ್ಕುಂಟು, ಹಾಗೆ ಮುಳ್ಳು ಸೌತೆ ಹಾಕ್ಲಿಕ್ಕುಂಟು ಈ ಬುಟ್ಟಿಯಲ್ಲಿ, ಅದನ್ನೆಲ್ಲ ಹಾಕಿ ರೆಡಿ ಮಾಡಲಿಕ್ಕುಂಟು. ಮತ್ತು ನಾವು ಅದರಲ್ಲಿ ಹಣತೆಗಳನ್ನು ಕೂಡ ಹಚ್ಚಲಿಕ್ಕುಂಟು, ಇದರಲ್ಲಿ ಒಂದು ಏಳು ಹಣತೆಯನ್ನು ಹಚ್ಚಲಿಕ್ಕುಂಟು. ಹಾಗೆ ಈ ಕಡೆಯಿಂದ ನನ್ನ ತಮ್ಮ ಹಾಗೆ ಅಪ್ಪ ಮತ್ತು ಸೊಸೆ ನಮ್ಮ ಶಣೈಮಾಯವರು ಎಲ್ಲ ಚಕ್ಕುಲಿ ಮಾಡಲಿಕ್ಕೆ ಪ್ರಿಪ್ರೇಷನ್ ಆಗ್ತಾ ಉಂಟು. ಇಲ್ಲಿ ಅಮ್ಮ ಈ ಕಡೆಯಿಂದ ಎಣ್ಣೆಯಲ್ಲಿ ಚಕ್ಕುಲಿಯನ್ನು ಕಾಯಿಸ್ತಾ ಇದ್ದಾರೆ, ಹಾಗೆ ಚಕ್ಕುಲಿ ಕರೆದು ರೆಡಿ ಆಗ್ತಾ ಉಂಟು. ಇದೆಲ್ಲ ನಾಳೆ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ಅವರು ನೈವೇದ್ಯಕ್ಕೆ. ಉಂಡೆ, ಚಕ್ಕುಲಿ, ವಡೆ, ಹಾಗೆ ಮೋದಕ, ಪಂಚಕಜ್ಜಾಯ, ಇದಿಷ್ಟು ಗಣಪತಿಗೆ ನೈವೇದ್ಯಕ್ಕೆ ಮಾಡುವಂಥದ್ದು. ಇಲ್ಲಿ ನಮಸ್ಕಾರ, ಇದು ನಾವು ಚೌತಿಗೆ ಲಡ್ಡು ಮಾಡ್ತಾ ಇದ್ದೇವೆ ಗಣೇಶ ಹಬ್ಬಕ್ಕೆ. ಅದೇ ಗಣೇಶನಿಗೆ ಹೇಗೆ ಲಡ್ಡು, ಮೋದಕ, ಹಾಗೆ ನಾವು ಪ್ರತಿ ವರ್ಷ ಲಡ್ಡು ಮಾಡ್ತೇವೆ, ಚಕ್ಕುಲಿ ಮಾಡ್ತೇವೆ, ಮೋದಕ ಎಲ್ಲ ಮಾಡಿ ಐದು ಐದು ವಡೆ ಐದು ಐದು ನಮ್ಮನಿದು ನೈವೇದ್ಯಕ್ಕೆ ಮಾಡಲಿಕ್ಕೆ ಉಂಟು ಪ್ರತಿ ವರ್ಷ. ಉಂಡೆ, ಚಕ್ಕುಲಿ, ವಡೆ, ಪಾಯಸ, ಆಮೇಲೆ ನಾಳೆ ಪಾಯಸ, ಗಸಿ, ಮತ್ತೆ ಗಜಬಜೆ, ಮತ್ತೆ ದಾಳಿ ತೋವೆ, ಸಾರು, ಎಲ್ಲ ಪತ್ರೊಡೆ, ಗುಂಡ, ಪತ್ತೊಳಿ ಎಲ್ಲ ಮಾಡಲಿಕ್ಕೆ ಉಂಟು. ಗಣೇಶನಿಗೆ ತಿಂದು ತಿಂದು ಹೊಟ್ಟೆ ದೊಡ್ಡದಾಗ್ತದೆ. ಇದು ಈಗ ಎಷ್ಟು ಲಡ್ಡು ಮಾಡ್ತಾ ಇದ್ದೀರಿ ನೀವು? ನಾವು ಒಂದು 150 ಲಡ್ಡು ಮಾಡ್ತೇವೆ. ಈಗ ಸಾಧಾರಣ ಒಂದು 60 ಲಡ್ಡು ಆಯಿತು. ಕೊಬ್ಬರಿ ಹಾಕ್ಲಿಕ್ಕೆ ಉಂಟು, ಗೇರು ಬೀಜ ಹಾಕ್ಲಿಕ್ಕೆ ಉಂಟು, ಕಪ್ಪು ಎಳ್ಳು, ಮತ್ತೆ ಏಲಕ್ಕಿ, ಮತ್ತೆ ಕಡಲೆ ಉಂಟಲ್ಲ ಕಡಲೆ ಬೇಳೆ ಹುರಿದು ಅದರದ್ದು ಹುಡಿ, ಆಮೇಲೆ ಅರಳು ಹುಡಿ, ಇಷ್ಟು ಐಟಮ್ ಎಲ್ಲ ಹಾಕ್ಲಿಕ್ಕೆ ಉಂಟು. ಮತ್ತೆ ಬೆಲ್ಲದ ಪಾಕ ಮಾಡಿ ಸರಿ ತಿರುಗಿಸಿ ಪಾಕ ಉಂಟಲ್ಲ ಸರಿಗೆ ಬರಬೇಕು. ನೋಡಿ, ಅಶ್ವಿನ್ ಕಣೆ ಅವರಿಗೆ ಕಾಯ್ತಾ ಇದ್ದಾರೆ. ನೋಡಿ, ದೊಡಮ್ಮ ಅರಶಿನ ಎಲೆ ಎಲ್ಲ ಒರೆಸಿಡ್ತಾ ಇದ್ದಾರೆ. ಇಲ್ಲಿ ಪಂಚಗಜ್ಜ ಆಗ್ತಾ ಉಂಟು ಶಣೈಮಾಯ ಅವ್ರದ್ದು. ಆಯ್ತು, ಬರ್ತೇನೆ.
Oh, yeah.
Oh, no.